ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಂಗೆ ಡೈರೆಕ್ಟ್ರ ನೀವು ಹೀಗಿರಬೇಕು ಹಾಗಿರಬೇಕು ಗಡ್ಡ ಬಿಡಬೇಕಾಗತ್ತೆ ಇಂಥದ್ದು ಮಾಡಬೇಕಾಗತ್ತೆ ಅಂದರೆ ಮೂರ್ತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರು ಅಂತ ಅಂದ್ಕೊಂಡು ಆ ಡೈರೆಕ್ಟ್ ಯಾರು ಅನ್ನೋದ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಆ ಡೈರೆಕ್ಟ್ ಯಾರಿರ್ಬೋದು ಮತ್ತು ಯಾರು ಅಲ್ಲ ಅವ್ರ ಹೆಸರು ಗೌರಿ ಸುಂದರ್ ಅಂತ ಆ ಗೌರಿ ಸುಂದರ್ ನಮಗೆ ಪರಿಚಯ ಮಾಡಬೇಕು ಅಂದರೆ ಭಾಳ ಯೂಸಿಯಾಗಿ ನಮ್ಮ ಎ ಎಸ್ ಮೂರ್ತಿ ಇದ್ದಲ್ಲ ಈತ ಸುಮಾರು ಹೇಳಿದೆಲ್ಲ ಅವ್ರು ನಾಟಕ ಇಟ್ಟಿದ್ರು ಎ ಎಸ್ ಮೂರ್ತಿ ಇವರು ಆಕಾಶವಾಣಿ ಇದ್ದರು ಅಂತ ಅವರ ಮಾವ ಆದರೆ ಆವಾಗ ಇನ್ನೂ ಮಾವ ಆಗಿರಲಿಲ್ಲ ಆ ಮಾವ ಆಗೋ ಅಂಥ ಸಿಚುವೇಷನ್ ಏನಾದರೂ ಇತ್ತು ಏನೋ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಆಯಿತಾ ಅವರು ಈ ಥರ ಪಾತ್ರಕ್ಕೆ ಒಪ್ಕೊಂಬಿಡು ಅಂತಂದರು ಆಯಿತು ಆದರೆ ಒಂದು ಮಾತು ಹೇಳಿದೆ ನಾನು ಸ್ವಾಮಿ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಇನ್ನೂ ಸಲ ಇರಿಸ್ತೀನಿ ಈ ಕೆಲವು ಸಮಯದಲ್ಲಿ ಏನೋ ಗ್ರಾಚಾರ ಕೆಟ್ಟಿದ್ರೆ ಅಂತಾರೆ ಅಥವಾ ಏನಾದರೂ ಶನಿಕಾಟ ಬಂದಿದ್ರೆ ಅಂತಾರೆ ಈ ರೀತಿ ಏನಾದರೂ ಕೂಡ ನಿಮ್ಗೆ ಏನಾದರೂ ಕೂಡ ಜಾತಕ ತೋರಿಸೋದಿದ್ದರೆ ಮೊದಲೇ ಜಾತಕ ತೋರಿಸ್ಕೊಂಡು ಹೋಗ್ಬಿಡಿ ಸಿನಿಮಾ ರಂಗದಲ್ಲಿ ನಾನು ಅಲ್ಲಿ ಇಲ್ಲಿ ಪೇಪರ್ ಓದಿರೋ ತರಹ ಇವನಿಂದ ಹೇಗಾಯಿತು ಇವನಿಂದ ಹೇಗಾಯಿತು ಅನ್ನೋಂಥದ್ದು ಮಾತು ಬರುತ್ತಂತೆ ಆ ರೀತಿಯಾಗಿ ಶಿಕ್ಷೆಗಳನ್ನು ನೀವು ಹಾಕ್ಕೊಂಡ್ರಿ ಅದರಿಂದ ನಿಮಗೆ ಈ ಥರ ಕೆಟ್ಟು ಕೆಟ್ಟದಂಥ ಒಂದು ಜಾತಕ ಫಲ ಅಂತ ಹಾಗೆ ಅಂತ ಅನ್ಸ್ಕೊಂಡ್ರೆ ನನಗೂ ಹೆಸರು ಬರೋದು ಬೇಡ ನಿಮಗೂ ಹೆಸರು ಬರೋದು ಏನು ರೀ ಈ ರೀತಿ ಮಾತಾಡ್ತೀರಿ ನಾನು ಓಕೆ ಅಂತ ಮೇಲೆ ನೀವೇನು ರೀ ಕ್ವಶನ್ ಹಾಕೋದು ನೀವು ನನ್ನ ಹತ್ರ ಆರ್ಟಿಸ್ಟಾಗಿ ಬರ್ತಾ ಇದ್ದೀರ ಅಷ್ಟೇ ಕ್ಲಾಸ್ ಅಂತ ಏನೋ ಜಡ್ಮೆಂಟ್ ಕೊಟ್ಟಂಗೆ ಕೊಟ್ಬಿಟ್ರು ಇಷ್ಟು ಮೇಲೆ ನಿಮ್ಮ ಸ್ವಾಮಿ ಅಂದರೆ ದಾಡಿ ಶೇವ್ ಮಾಡೋಂಗಿಲ್ಲ ಅಂದರು ಸರಿ ಆಯಿತು ಅಂತಂದೆ ಇರಲಿ ಏನೇನೋ ನಾನು ಇಲ್ಲ ಅಲ್ಲಿ ಊರು ಸುತ್ತಿ ಬಂದಿದ್ದೀನಿ ಇದು ಒಂದು ನೋಡ್ಬೋಣ ಆದರೆ ನನಗೆ ಯಾಕೋ ಡೌಟು ನಾನು ಸಿನಿಮಾದಲ್ಲಿ ನಟನಾಗಿ ಆ್ಯಕ್ಟ್ ಮಾಡೋದಕ್ಕೆ ನಿಜವಾಗಲೂ ಕಷ್ಟ ಆಗೋಲ್ಲ ಅಂತ ನನ್ನ ಪಡೆ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಂಬಿಟ್ಟೆ ಒಂದು ಕಡೆ ಈ ತೀರ್ಮಾನ ಇನ್ನೊಂದು ಕಡೆ ದಾಡಿ ಬಿಟ್ಟರೆ ಅಕಸ್ಮಾತ್ ಕರೆದ್ರೆ ಹೋದರೆ ಅನ್ನೋವಂಥದ್ದು ಏನೋ ಒಂಥರ ಎದ್ಗುದಿ ಆಯಿತು ನೋಡೋಣ ಅಂತ ಬಿಟ್ಟೆ ಬಿಟ್ಟೆ ಇಷ್ಟಿಷ್ಟುದ್ದ ಗಡ್ಡ ಬಂದ್ಬಿಡ್ತು ಇಲ್ಲಿಂದ ಇಲ್ಲಿ ತನಕಲ್ಲ ಬೆಳೆದು ಬಿಡ್ತು ಹೆಚ್ಚು ಆವಾಗ ಒಂಥರ ನಂದು ಎಂಟಿನೇ ಲೇಟು ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಪರ್ಸೆಂಟ್ ಕಾಣಿಸುತ್ತೆ ಕಪ್ಪು ಬಿಳುಪು ಮಿಶ್ರಣವಾದಂಥದ್ದೊಂದು ಇದು ಈಗ ಹೋಟ್ಲಿಗೆ ಫೋನ್ ಮಾಡಿ ಕೇಳಿದೆ ಸ್ವಾಮಿ ದಾಡಿ ಬಿಡು ಅಂದ್ಬಿಟ್ರಿ ನೀವು ದಾಡಿಯನ್ನು ಬಿಟ್ಬಿಟ್ಟೆ ಕಡೆ ನೋಡಿಕೊಂಡ್ರೆ ಅಸೀವಾಗಿರುತ್ತೆ ಈ ಕಡೆ ಬಿಳಿ ದಾಡಿನೂ ಅಲ್ಲ ಕಡೆ ಕರಿ ದಾಡಿನೂ ಅಲ್ಲ ಕಳಿ ಬಿಳಿ ಎರಡು ಸೇರಿದಂಥದ್ದು ಅವರು ಹಾಗೇರೆ ಇರೋದು ನೋಡುವ ನೀವು ಅಂದರು ಸರಿ ಸ್ವಾಮಿ ಅಂದ್ಬಿಟ್ಟೆ ಒಂದು ಮೂರು ತಿಂಗಳಾಯಿತು ಆಯಿತು ದಾಡಿ ಇಷ್ಟುದ್ದ ಬಿಡ್ತು ಯಾವ ಮದುವೆ ಫಂಕ್ಷನ್ಗೆ ಹೋಗಲಿ ನಮ್ಮ ಕಡೆ ಪದ್ಧತಿ ಪ್ರಕಾರ ಹೋಗುವಂಥ ಜಾತಿ ಪದ್ಧತಿ ಇದು ಇಲ್ಲಿ ಎಲ್ಲಿ ನೋಡಿದ್ರು ಏನೋ ಹಳೆ ಕಾಲದಲ್ಲಿ ಮೇಲ್ಕೋಟೆಲ್ಲೆಲ್ಲ ಯಾರ ಮನೆಯಲ್ಲರೂ ಕೂಡ ಅವರ ಮನೆಯಲ್ಲಿ ಹೆಸರು ಮನೆ ಹೆಂಗಸು ಬಸರಿ ಆಯಿತು ಅಂದರೆ ದೀಕ್ಷೆ ಬಿಡ್ತಿದ್ರು ಆ ಥರ ದೀಕ್ಷೆ ಬಿಟ್ಟಿದೆಯಾ ಎಷ್ಟು ತಿಂಗಳು ನೆಂಟಿಗೆ ಅಂತ ಏಕ ತನಕ ಅದು ಅದೊಂದು ಲೈನ್ ಅದಾದಮೇಲೆ ಒಂದು ದಿವಸ ಅನ್ಕಂಡೆ ಹೋಗ್ಬಿಟ್ಟು ನನ್ನ ಕಲ್ಯಾಣ ಆಗಲ್ಲ ಸ್ವಾಮಿ ಶೇವ್ ಮಾಡಿಸ್ಬಿಡ್ತೀನಿ ನಾನು ಬಿಟ್ಬಿಡಿ ಎಂಥ ಕಾಮತ್ ಹೋಟ್ಲಿಗೆ ಹೋಗೋಣ ಹೋದ್ರೆ ಆವತ್ತು ದಿವಸ ಅವ್ರದ್ದು ರೂಮ್ ಬೀಗ ಹ್ಞೂ ಒಂದು ಚೀಟಿ ಬರೆದಿಟ್ಟು ಬಂದೆ ಶ್ರೀ ಶೈಲನ್ ಬಂದಿದ್ದೀನಿ ದಯವಿಟ್ಟು ನನಗೆ ಸಮಾಚಾರ ತಿಳಿಸಿ ಅಂತ ಅವರು ರಿಟರ್ನ್ ಫೋನ್ ಮಾಡೋಕ್ಕೆ ನಂತರ ಫೋನು ಇಲ್ಲ ಮನೇಲಿ ಲ್ಯಾಂಡ್ಲೈನು ಆ ಕಾಲದ್ದು ಬಿಕ್ಕಿದ್ದೆಲ್ಲ ಈ ಕಾಲ ಥರ ಬಿಟ್ಬಿಡಿ ಮನೇಲಿ ಒಂದು ಲ್ಯಾಂಡ್ ಲೈನ್ ಕೂಡ ಇಲ್ಲ ನನ್ನ ಹತ್ರ ಏನು ಮಾಡಬೇಕು ಸರಿ ಕೊನೆಗೆ ಒಂದು ದಿವಸ ಅಲ್ಲಿ ಪೇಟೆ ಬೀದಿ ನಮ್ಮದು ಸಂಪಿಗೆ ರೋಡಲ್ಲಿ ಒಬ್ಬ ಶೆಟ್ಟ್ರವಂತರು ಅವರು ಏನೋ ಮಹಾನ್ ಅದು ಕಲಾವಿದ ಅಂತ ಅಂದ್ಕೊಂಡು ನನ್ನ ಫೋನ್ ನಂಬರ್ ಬರೆದುಬಿಟ್ಟು ಕೆಳಗಡೆ ಇಂಥವ್ರು ಫೋನ್ ಮಾಡಿದರು ಅಂತ ಒಂದು ಚೀಟಿ ಮನೆಗೆ ತಂದು ಕೊಡ್ತಾಯಿದ್ರು ನೀವು ಮತ್ತೆ ಫೋನ್ ಮಾಡಬೇಕಂತೆ ಅಂತ ಸರಿ ಹೋಗಿ ಫೋನ್ ಮಾಡಿದೆ ಇವು ಸಾಯಂಕಾಲ ಒಂದು ಐದುವರೆ ಆರು ಗಂಟೆ ಬಂದುಬಿಡ್ರಿ ಅಂತ ನಮ್ಮ ಡೈರೆಕ್ಟರ್ ಸಾಹೇಬರು ಫೋನ್ ಮಾಡಿದ್ರು ಆಯಿತು ಹೋಗಬೇಕು ಅನುಮಾನ ಸುಮ್ಮನೆ ಫಂಕ್ಷನ್ ನಾ ಕಾಳಜ್ ಕರಿತೀವಲ್ಲ ಆ ಥರ ಕರೀತಾ ಇದ್ದಾರಾ ಇಲ್ಲ ಹಿಂದೆ ಒಂದು ಮಾತು ಕೊಟ್ಟಿದ್ದಲ್ಲ ನೀವು ನನ್ನದ್ರಲ್ಲಿ ಮಾಡ್ತಿದ್ದೀರಾ ಅನ್ಕೊಂಡು ಅಂತ ಅದಕ್ಕೆ ಇದ್ದೀರಾ ಅಂತ ಅನ್ಕೊಂಡು ಅಂತಂತ ಗೌರಿ ಸುಂದರು ಅಂಥ ಒಂದು ಎಂಥ ಸ್ಟ್ರಿಕ್ಟು ಎಂಥ ಮನುಷ್ಯ ಅಂದರೆ ಹೇಳಿದ ಮಾತು ಅಂತ ಜನ ಹೇಳ್ತಾ ಇದ್ದರು ಆಯಿತು ಸಾಯಂಕಾಲ ಕಾಮತ್ ಹೋಟ್ಲಿಗೆ ಹೋದೆ ಅಲ್ಲಿ ಸುಮಾರು ಒಂದು ನಲವತ್ತೈದು ಜನ ಎಲ್ಲ ಬರೆದಿದ್ರು ಯಾರ್ಯಾರು ಆರ್ಟಿಸ್ಟು ಅಂತ ಸಿನಿಮಾಲಿದ್ದರು ಅವರಿಗೆಲ್ಲ ಕರೆದ್ರು ಮಾಲೆ ಹಾಕ್ತಾಯಿದ್ರೆ ಮಾಲೆ ಹಾಕ್ತಾರೆ ನನ್ನ ಹೆಸರು ಬರಲೇ ಇಲ್ಲ ನಾನು ಅಂದ್ಕಂಡೆ ಇದು ಮೊದಲೇ ಆಗೋ ಕೆಲಸ ಅಲ್ಲ ಈ ಮೂವತ್ತಿಗೆ ಸಿನಿಮಾ ಆ್ಯಕ್ಟ್ ಮಾಡೋವಂಥ ಚಾನ್ಸ ಅಂದ್ಕೊಂಡು ಅಂತ ಕೊನೆ ಹೆಸರು ನಂದಾಗಿತ್ತು ಶ್ರೀಶೈಲನ್ ಇವರು ಹೈಸ್ಕೂಲ್ ಮೇಷ್ಟ್ರು ಇನ್ನೂ ಜಾಸ್ತಿ ಏನು ಹೇಳೋಂಗಿಲ್ಲ ಬೇಕು ಬೇಕಾದ್ರು ಡ್ರಾಮಾ ಇಮಾ ಮಾಡಿದ್ದಾರೆ ಇವರೇನೋ ಹೇಳ್ತಾರೆ ಇದೇ ನನ್ನ ಮೊದಲೇ ಸಿನಿಮಾ ಅಂತ ನನ್ನ ನಂಬಕ್ಕಿಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾರೆ ಮಾತು ಮಾತು ಇರಲಿ ಈ ವಿಷಯ ಇನ್ನೊಂದು ಹೇಳಬೇಕು ಗೊತ್ತಾ ನಿಮ್ಗೆಲ್ಲರೂ ಇತ್ತಾನೆ ಇಲ್ಲೇ ಇದ್ದಾರಲ್ಲ ಎಷ್ಟು ಮೂರ್ತಿಯವರು ಯಶಸ್ ಮೂರ್ತಿಯವರು ಮಂಡ್ಯ ಭಾಷೆ ಹೇಗೆ ಮಾತಾಡ್ತಾರೋ ಇದು ಈ ಶ್ರೀಶಲ್ ಇವರೂ ಕೂಡ ಅದೇ ರೀತಿಯಾದ ಮಾತಾಡ್ತಾರೆ ಆದರೆ ಸ್ಯಾಂಪಲ್ ಬಿಟ್ಕೊಡಲ್ಲ ನೀವು ಸಿನಿಮಾಲೇ ನೋಡಬೇಕು ಈಗ ಮಾತಾಡ್ಸ್ಬಿಟ್ರೆ ಅದ್ರ ಚುರುಕು ಹೋಗ್ಬಿಡ್ತದೆ ಅದ್ರದ್ದು ಒಂಥರ ಏನೋ ಒಂದು ಚಮಕ್ಕಿರಬೇಕು ಅಂತ ಹೇಳ್ಬಿಟ್ಟು ನನಗೂ ಮಾಲೆ ಹಾಕ್ಬಿಟ್ಟು ಕಳಿಸ್ಬಿಟ್ರು ಸದ್ಯ ಶೇವ್ ಮಾಡಲಿಲ್ಲ ನಾನು ಅದಾದಮೇಲೆ ಏಯ್ ಇಲ್ದೇವರು ಏಯ್ ಹೇಳಿಲ್ವಾ ಅಂತಂದಿರೋರು ಆಯಿತು ನೋಡ್ತೀವಿ ಏಯ್ ಸುಮ್ತೀವಿ ಕೂಡ ಇದೇ ಥರ ಬಿಳಿ ಗಿಡ ಕರಿಗಿಡ ಎಲ್ಲ ಬಂದಿದೆ ಅವ್ರು ತಲೆ ಒಂಥರ ಹಿಂದಕ್ಕೆ ಬಾಚೋರು ಪಕ್ಕ ನಿಲ್ಸಿದ್ರು ಅವ್ರು ಕೊಂಚ ಸಣ್ಣ ನೀವು ಕೊಂಚ ದಪ್ಪ ಅಷ್ಟೇ ರೀ ಡೂಪ್ಲಿಕೇಟ್ ಡೂಪ್ಲಿಕೇಟೇ ನನ್ನ ಚಿತ್ರಕ್ಕೆ ಭಾಳ ಚೆನ್ನಾಗಿ ಹೊಂದ್ಕೊಳ್ತೇವೆ ಹೋಗಿ ಅಂದುಬಿಟ್ರು ಆಯಿತು ಸ್ವೀಟ್ ವೀಟ್ ತಿಂಡಿ ಕೊಟ್ಟರು ಬಂದ್ಬಿಟ್ವಿ ಇನ್ನೊಂದು ಎಂಟು ದಿವಸ ಎಂಟು ಹತ್ತು ದಿವಸ ಆಗಿರಬೇಕು ಮತ್ತು ಮಾತೇ ಇಲ್ಲ ಏನೇ ಇದು ಪೂಜೆ ಮಾಡಿದ್ರು ಕರೆದ್ರು ಮಾಲೆ ಹಾಕಿದ್ರು ಪಕ್ಕಪಕ್ಕದನ್ನಿಸಿದ್ರು ಇನ್ನೂ ಏನು ಇಲ್ಲವಲ್ಲ ಅಂತಂದರೆ ಒಂದು ದಿವಸ ಸಾಯಂಕಾಲ ನಮ್ಮ ಶೆಟ್ರು ಚೀಟಿ ನಾಳೆ ಅಂತ ಶೂಟಿಂಗ್ ಅಂತೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬೇಕಂತೆ ಡ್ರೆಸ್ ಎಲ್ಲ ಅವರೇ ಕೊಡ್ತಾರೆ ಅಂತ ಚೀಟಿ ಹೋದೆ ಹೋದರೆ ಒಂದು ಕಚ್ಚೆ ಪಂಚೆ ಕ್ಲೋಸ್ ಕಾಲೊಂದು ಕೋಟು ತಲೆಗೊಂದು ಟೋಪಿ ಕೈಗೊಂದು ರೈಲ್ವೆ ಚೊಂಬು ಇದಿಷ್ಟು ನನ್ನ ಪ್ರಾಪರ್ಟಿ ಮಧು ಅಂಬಟ್ ಅಂತ ಆಗಲೇನೆ ನ್ಯಾಷನಲ್ ಅವಾರ್ಡ್ ತೊಗೊಂಡಂಥ ಒಂದು ಕ್ಯಾಮ್ರಾಮನ್ ಅಂತೆ ನಂಗೆ ಗೊತ್ತೇ ಇಲ್ಲ ಪರಿಚಯ ಮಾಡಿದ್ರು ಇಂಗ್ಲೀಷ್ಲೇ ಮಾತಾಡಬೇಕು ಅಂದರು ಆಯ್ತು ಹಿಂಗೆ ಹಿಂಗೆ ಓ ಯು ಆರ್ ದ ಮ್ಯಾನ್ ಆಫ್ ದ ಡೂಪ್ಲಿಕೇಟ್ ಅಂದರು ನಂಗೆ ಕತೆ ಬ ಗೊತ್ತೇ ಇಲ್ವಲ್ಲ ಏನು ಅಂದ್ಕೊಂಡು ಅಂತ ಸರಿ ಆಯಿತು ಈ ಸಿನಿಮಾ ಸೆಲೆಕ್ಟ್ ಆದನಲ್ಲ ಆ ಸೆಲೆಕ್ಟ್ ಆದಿದ್ದಕ್ಕೆ ಸಿನಿಮಾಗೆ ಸೆಲೆಕ್ಟ್ ಆಗ್ಬಿಟ್ಟೆ ಅದು ಸಿನಿಮಾಗೊಂದು ಹೆಸರು ಇರಲ್ವೇ ಖಂಡಿತ ಇರುತ್ತೆ ಆ ಪಿಕ್ಚರ್ ಹೆಸರು ಇಂದಿರಾಯಣ ಅಂತ ಇಂದಿರಾಯಣ ಅಂದರೆ ಅದೊಂದು ವಿಶೇಷ ಅಂತ ಆಮೇಲೆ ಗೊತ್ತಾಯಿತು ಯಾರು ಗೌರಿ ಸುಂದರಿಗೆ ಆಯ್ಕೆಯಾಗಿ ಮುಂದಕ್ಕೆ ಒಂದು ಕಾಲಕ್ಕೆ ಹೆಂಡತಿ ಆಗಬೇಕಾಗಿತ್ತು ಅಂದರೆ ಮೂರ್ತಿಯವ್ರ ಮಗಳು ಆ ಹುಡುಗಿ ಹೆಸರು ಇಂದ್ರ ನಾ ಆ ರಾಮಾಯಣ ಸೀತಾಯಣ ಏನೋ ಅನ್ಕೋಬೋದಲ್ಲ ಆ ಥರ ಇದು ಇಂದ್ರಾಯಣ ಅಂತ ಅದಕ್ಕೋಸ್ಕರ ಇಟ್ಟರು ಏನೋ ಗೊತ್ತಿಲ್ಲ ಡೈರೆಕ್ಟರ್ ಸಾಹೇಬರು ಆಯಿತು ಇಂದ್ರಾಯಣಗೆ ನನಗೆ ಎಂಟ್ರಿ ಆಯಿತು ಮೊದಲನೇ ದಿವಸ ನನಗೆ ಇಷ್ಟೇ ಹೇಳಿದ್ದು ಡೈರೆಕ್ಟ್ರು ಗೌರಿ ಸುಂದರ್ ನಾನು ಸಿಕ್ಕಾಕ್ಸಿದ್ರಿ ಡೈಲಾಗ್ ಕೊಡಿ ಕೇಳ್ತಾ ಇಲ್ಲ ಅಂದ ಡೈಲಾಗಾ ತಗೊಳ್ಳಿ ಅಂದರು ತೊಗೊಳೋದು ಏನು ತೊಗೊಳ್ಳೋದು ಒಂದು ಫುಲ್ ಶೀಟ್ ಪೇಪರಲ್ಲಿ ನಾವು ಈ ಕಾಲದ ಹೇಳ್ತೀವಲ್ಲ ಆನ್ಲೈನ್ ಬರ್ಕೊಳ್ಳೋದು ಫಸ್ಟ್ ಸೀನ್ ಸೆಕೆಂಡ್ ಸೀನ್ ಅಂತ ಆ ಥರ ಒನ್ಲೈನ್ ಬಾಧಿ ಇಟ್ಕೊಂಡಿದ್ದಾರೆ ಯಾಕೆ ಸ್ವಾಮಿ ಅಂತಂದೆ ಶ್ರೀನಿವಾಸು ಇವರಿಗೆ ಡಿಟೇಲ್ ಡಿಟೇಲ್ ಕೊಡಬೇಕು ಅಂತಂದರೆ ಇವರಿಗೆ ಡೈಲಾಗ್ ಬರ್ಕೊಟ್ರೆ ಆಗಲ್ಲ ಅವ್ರು ಬೇಕಾದ್ರೆ ಹದಿನೈದು ನಿಮಿಷ ಗಡಗಡ ಕಡ್ ಕಡ ಮಾತಾಡ್ಬಿಡ್ತಾರೆ ಸಬ್ಜೆಕ್ಟೇ ಕೊಡಬೇಕಾದ್ರೆ ಸುಮ್ಮನೆ ಒಂದು ತೋರ್ಫೋಟು ಸಾಕು ಆದರೆ ಸಿನಿಮಾದಲ್ಲಿ ನಾವು ಒನ್ ಟೇಕ್ ಒನ್ ಟೇಕ್ ಅಂತಂದರೆ ಹಿಂದಿನ ಸಲ ಏನು ಮಾತಾಡಿದ್ರು ಅದೇ ಮಾತನ್ನು ಅವ್ರು ರಿಪೀಟ್ ಮಾಡೋಕ್ಕಾಗಲ್ಲ ಅವ್ರದ್ದೇ ಆದಂಥ ಮತ್ತೊಂದು ಸ್ಟೈಲಲ್ಲಿ ಬೇರೆ ಆಡೇ ಆಡ್ತಾರೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಆದರೆ ನೀವೇನು ಮಾಡಬೇಕು ಇವಾಗ ಗೊತ್ತಾ ಎದುರು ನಿಂತ್ಕೋಬೇಕು ಅವ್ರಿಗೆ ಏನು ನಾನು ಹೇಳ್ತೀನಿ ಅವ್ರಿಗೆ ಇಲ್ಲಿಂದ ಇಲ್ಲಿ ತಂಗ ಹೀಗೆ ಮಾತಾಡ್ಬೇಕು ನೀವು ಅಂತ ಅವ್ರು ಮಾತಾಡ್ಬಿಡ್ತಾರೆ ತಕ್ಷಣ ನೀವು ಪಿಕಪ್ ಮಾಡಿಕೊಂಡು ಅದಕ್ಕೆ ಆಪೋಸಿಟ್ ಆಗಿ ನೀವೊಂದು ಉತ್ತರ ಕೊಡಬೇಕು ಸರ್ ಹೇಗೆ ಸರ್ ಅವರೊಂದು ಮಾತಾಡಬೇಡಿ ನಾ ಇವ್ರಿಗೆ ಹೋಗಿ ದೇವ್ ಸಿಕ್ಕಲೇ ಇಲ್ಲ ಏನು ಮಾಡೋಕ್ಕಾಗತ್ತೆ ನಾವು ಹುಡ್ಕೊಂಡು ಹೋಗ್ತಾ ಯಾರು ಸಿಕ್ಕಿದ್ರು ಫ್ರೆಂಡ್ ಅವ್ರ ಮನೆ ಹೋಗಿ ಕೂತ್ಕೊಂಡೆ ಅಂದರೆ ಯಾರೋ ಸಿಕ್ಕಂದ್ರೆ ಯಾರೋ ಕೂತ್ಬಿಡ್ತಾರೇನು ರೀ ನಿಮ್ಗೊಂಚ ಸೆನ್ಸ್ ಬೇಡವಾ ಮರ್ಯಾದೆ ಬಿಡುವ ಕರ್ಬಿಟ್ಟು ಹೋಗ್ಬಿಡೋದ ಈ ಥರ ಏನು ಯಾರೋ ಸೇರಿಸ್ಕೋಬೇಕು ಜಾಯಿಂಟು ತಾಪೆ ಅಂದರು ನನಗಂತೂ ಗೊತ್ತಾಗಲಿಲ್ಲ ಆಯಿತು ಅಂತಂದು ಒಂದು ಸೀನ್ ಟೆಸ್ಟ್ ಮಾಡೋಣ ಇಟ್ ಮೇ ಗೋ ಅಬೌಟ್ ಫೋರ್ ಟು ಫೈವ್ ಮಿನಿಟ್ಸ್ ಅವ್ರಿಗೆ ಹೇಳ್ಬಿಡ್ತೀನಿ ಏನೇನು ಬರಬೇಕು ಅಂತ ಅವ್ರು ಎಲ್ಲ ಆ ಕೊನೆಯಲ್ಲಿ ಹಾಂ ಇಷ್ಟು ವಿಷಯ ಅಂತಾರೆ ಆವಾಗ ನೀವು ನಿಲ್ಲಿಸ್ಬಿಡಿ ಅಂದರು ಗೌರಿ ಸುಂದರು ಇದೊಂದು ಪ್ರಯತ್ನ ನೋಡೋಬೇಡೋಣ ಅಂತ ಈ ನಾಟಕದ ಹೇಳಿದ್ಮೇಲೆ ಆಗಲೇ ಎಲ್ಲ ಒಂಥರ ಒಡ್ಡು ಧೈರ್ಯ ಅಂತಂತ ಶುರು ಮಾಡೇ ಬಿಟ್ವಿ ಸಾರ್ ನಿಜ ಅನ್ನಿ ಸುಳ್ಳು ಅಂತನ್ನಿ ಅವರು ಟೆಸ್ಟ್ ಮಾಡ್ಕೊಂಡು ನಂಗೆ ನಾಲ್ಕು ಐದು ನಿಮಿಷ ಹೋಗಿದೆ ತಿರು ಶುರು ಮಾಡೋಕ್ಕೆ ಅದಕ್ಕೆ ಆಪೋಸೆಟ್ ಕೊಡೋಕ್ಕೆ ಹೀಗೆ ಮಾಡಿ ಕೊನೆಗೆ ಇದಿಷ್ಟು ಕಣ್ರಿ ವಿಷಯ ಅಂತ ಅವ್ರು ಹಿಂಗೆ ಅನ್ನೋಕೆ ಅಯ್ಯೋ ಅಂತ ಹಿಂಗೆ ಅನ್ನೋಕೆ ಅಲ್ಲಿ ಕ್ಲೋಸ್ ಆಯಿತು ರೀ ಕ್ಯಾಮ್ರಾ ಇಲ್ಲಿದೆ ಅಂತಂಥ ನಿಮಗೆ ಭಯ ಇಲ್ಲ ಮಧು ಬಂಟಂಥ ಕ್ಯಾಮ್ರಾ ಬನ್ನು ಅಂತ ಅನ್ನೋದಕ್ಕೆ ನಿಮಗೆ ಭಯ ಇಲ್ಲ ಈಗ ನೀವು ನೋಡಿಬಿಟ್ಟು ಮೊದಲನೇ ಸಲ ಅಂದರೆ ಮೊದಲನೇ ಸಲ ಮಾಡೋದು ಯಾರಿಗಾದ್ರು ಭಯ ಇದ್ದೇ ಇರುತ್ತೆ ಇಲ್ಲಿ ಇಲ್ಲವಂಥವ್ರು ಕಂಡುಕೊಂಡು ಬಿಡ್ತಾರೆ ಬೆದರಿಕೆ ಹಾಕೋತಾರೆ ಹಿಂಗೆಲ್ಲ ಇರುತ್ತೆ ನಿಮ್ಗೆ ಯಾರು ನಿಜ ಇರ್ರಿ ನಿಜವಾಲು ಮೊದಲ ಕೈ ಮುಂದ್ ಹೇಳ್ತೀನಿ ಸ್ವಾಮಿ ಖಂಡಿತವಾಗೂ ಈ ಮುಂಚೆ ನಾನು ಸಿನಿಮಾ ಅನ್ನೋದನ್ನೇ ನೋಡಿಲ್ಲ ಕ್ಯಾಮ್ರಾ ಫೇಸೇ ಮಾಡಿಲ್ಲ ಅಂದರೆ ವೆರಿ ಗುಡ್ ನಿಮ್ಗೆ ಒಳ್ಳೆ ಭವಿಷ್ಯ ಇದೀರಿ ಅಂತ ಕೈ ಕುಲ್ಕೋದ್ರು ಈ ಮೊದಲನೇ ಸಿನಿಮಾದಲ್ಲಿ ಡೈಲಾಗ್ ಇಲ್ದೇನೆ ಬರೀ ಇಮ್ಯಾಜಿನೇಷನ್ ಡೈಲಾಗಲ್ಲಿ ಮಾತಾಡಿ ಇದು ಕೂಡ ನನ್ನ ಜೀವನದಲ್ಲಿ ಪ್ರಥಮ ಸುಮಾರು ಹದಿಮೂರು ದಿವಸಕ್ಕೆ ಇದರ ನಾವು ಮುಗಿಸ್ಬಿಟ್ರು ನಮ್ಮ ಡೈರೆಕ್ಟರ್ ಸಾಹೇಬರು ಒಂದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇದ್ದೀನಿ ರೋಡಲ್ಲಿ ನಡ್ಕೊಂಡು ನಡ್ಕೊಂಡು ಹಿಂದೆಂದ ಹಳೇ ಕಾರ್ ಒಂದು ಬಂತು ಕಾರ್ ಸ್ಟಾಪ್ ಮಾಡ್ತು ನೋಡಿದ್ರು ನರಸಿಂಹರಾಜು ಕ್ಯಾರೆಕ್ಟು ನರಸಿಂಹರಾಜು ಟೋಪಿ ಹಾಕ್ಕೊಂಡು ಅದೇ ಥರ ಕೂತಿದ್ದಾರೆ ಡ್ರೈವಿಂಗ್ ಅವರೇ ಮಾಡ್ತಿರೋದು ಯಾಪ ಬಾಯ್ಲಿ ಏನು ಸ್ವಾಮಿ ಈಗ ನೀವು ಸಹಾಯ ಮಾಡ್ತೀಯಾ ಅಂದರು ಏನಾಗಬೇಕು ಅಂದರೆ ನಿಂದು ಟೋಪಿ ನಂದು ಟೋಪಿ ಇಬ್ರಿಗೂ ಸಹಾಯ ಆಗಲೇಬೇಕು ಅಂದರು ಆಯಿತು ಸ್ವಾಮಿ ಅಂತಂದೆ ಇಂಥ ಊರಿಗೆ ಹೋಗಬೇಕು ದಾರಿ ಯಾವುದು ಅಂದರು ನನಗೂ ಅಲ್ಲಿಗೆ ಹೋಗಬೇಕು ಆದರೆ ನಾನು ಕರ್ಕೊಂಡೋಗಿ ಅಂತ ಹೇಗೆ ಹೇಳೋದು ಅದಕ್ಕೋಸ್ಕರ ಅದು ನೋಡಿ ಹೀಗೆ ತಿರುಗಿ ಹಾಕಿ ತಿರುಗಿ ಹೋಗಿ ಹಿಂಗೆ ಇಳಿದು ಆ ಸೈ ಇದು ಪಕ್ಕದಲ್ಲಿ ನಾನು ತಿರ್ಕಂಡ್ರೆ ಅಲ್ಲೊಂದು ತಂಗಿ ಅದೆಲ್ಲ ಬೇಡ ಇಷ್ಟ ತಿರುಗೋಕೆ ಮುರ್ಗೋಕ್ಕಾಗಲ್ಲ ನಂಗೆ ಜೊತೆ ಕೂತ್ಕೊ ಇಲ್ಲಿ ಎಲ್ಲಿಗೆ ಹೋಗ್ಬೇಕು ಹೋಗ್ತೀನಿ ತೋರಿಸ್ಬಿಡು ಅಂತಂದರು ದಾರಿ ಉದ್ಕೈನ ಡೈಲಾಗ್ ಎಲ್ಲ ಇತ್ತು ಮಾಡ್ಕೊಂಡ್ವಿ ಆ ಕಡೆಯಿಂದ ಮುಂದಗಡೆ ಕ್ಯಾಮ್ರಾ ಒಂದು ಕಾರ್ಲಿ ಇಟ್ಕೊಂಡು ಹೋಗೋದಕ್ಕೆ ನಾವು ಹಿಂದಿಯಿಂದ ಫಾಲೋ ಮಾಡ್ಕೊಂಡು ಬರೋಕ್ಕೆ ಡೈಲಾಗ್ ಅಷ್ಟು ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಡಬ್ಬಿಂಗಲ್ಲಿ ಮಾಡ್ಕೊಳಂಗೆ ಬೇರೆ ಅಂದ್ಬಿಟ್ರು ಡೈರೆಕ್ಟ್ರು ಹೀಗಾಗಿ ಆ ಶಾರ್ಟನ್ನ ಮುಗಿಸಿದ್ವಿ ಈಚೆ ಬಂದ್ಬಿಟ್ಟು ನರಸಿಂಹರಾಜವ್ರಿಗೆ ಕೈ ಮುಗಿದು ಸರ್ ನನ್ನ ಅದೃಷ್ಟ ಎಂಥದ್ದೊಂದು ಗೊತ್ತಿಲ್ಲ ಸರ್ ನಿಮ್ಮಂತಹ ಒಂದು ವ್ಯಕ್ತಿ ನಿಮ್ಮಂತಹ ಒಂದು ಕಲಾವಿದರು ನನಗೆ ಮೊದಲನೇ ಪಿಕ್ಚರ್ ಇದು ಇದಲ್ಲೇ ನೀವು ಸಿಕ್ಕಿದ್ದೀರಿ ಅಂತಂದರೆ ನಮಗೂ ಒಂದು ಮೊದಲನೇ ಪಿಕ್ಚರ್ ಇತ್ತೇ ಇಲ್ಲೇನು ರೀ ನಾವು ಹೇಗೆ ಬೆಳೆದವರು ಪ್ರತಿಯೊಂದು ಕಲಾವಿದ್ರಿಗೂ ಮೊದಲನೇದು ಒಂದು ಇದ್ದೇ ಇರುತ್ತೆ ಅದಕ್ಕೇನಾಯಿತು ಆ ವೆರಿ ಗುಡ್ ಏನು ಹ್ಞೂ ಹಿಂದೆ ಮುಂದೆ ಇದು ಫಸ್ಟ್ ಕ್ಲಾಸ್ ಮಾತಾಡ್ಬಿಟ್ರಲ್ಲ ರೀ ಸರಿ ಬಿಡಿ ನೀವು ಎಲ್ಲಿಗೋ ಹೋಗ್ತಾರಾ ನೀವು ಅಂದರು ಸ್ವಾಮಿ ಎಲ್ಲಿಗಾರ ಹೋಗಿ ಸದ್ಯ ಇಲ್ಲೇ ಇರ್ತೀನಿ ಈ ರಂಗದಲ್ಲಿ ಹಾಗೆ ಅಂತಂದೆ ಈ ರೀತಿಯಾಗಿ ನನಗೆ ನರಸಿಂಹರಾವ್ದವ್ರ ಪರಿಚಯ ಅಲ್ಲಾಗಿದ್ದು ಸರಿ ಪಿಕ್ಚರಾಗಿ ಮುಗೀತು ಮುಗಿದಾದ ಮೇಲೆ ನನಗೆ ಆವತ್ತು ನಿಮಿಷ ಮತ್ತೆ ಅಲ್ಲಿ ಕರೆದ್ರು ಕರೆದುಬಿಟ್ಟು ಸ್ವೀಟು ವೀಡು ತಿಂಡಿ ಎಲ್ಲ ಕೊಟ್ಟರು ಗೋರಿಸು ಅಂದರು ಇದಾದ ಮೇಲೆ ಒಂದು ಕಾರು ಒಳಗಡೆ ಚೆಕ್ ಚಕ್ಕಿಟ್ಟಿದ್ರೆ ಗೊತ್ತಿಲ್ಲ ಇದು ರೀ ಅಂದರು ಏನಿದು ಅಡ್ರೆಸ್ ಪಡ್ರೆಸ್ಸು ಏನಾದ್ರು ಲೆಟ್ರಾ ಎಂಕತೆಯಿಂದೆ ನೀವು ಇಲ್ಲಿ ನೋಡಬೇಡಿ ಮನೆಗೆ ಹೋಗಿ ನೋಡಿ ಹಾಗೆ ಅಂತಂದರು ಅಲ್ಲಿ ತನಕ ನಾಟಕ ಪಾಟಕ ಎಲ್ಲೆಲ್ಲಿ ಎಷ್ಟೆಷ್ಟೇ ಮಾಡಿದ್ರು ಕೂಡ ನಾಟದ ಪರಿಚಯ ಆದರೂ ಕೂಡ ನಿನಗೆ ಎಷ್ಟು ಖರ್ಚಾಗಿದ್ಯಾನೆಯಾ ಕೊಡ್ಲಾ ಅಂತ ಯಾರೂ ಕೇಳಿರಲಿಲ್ಲ ಅಂಥಾದ್ರೆ ಮನೆಗೆ ಬಂದು ನೋಡ್ತೀನಿ ಆರು ಸಾವಿರ ರೂಪಾಯಿ ಚಕ್ಕು ಓವಾ ನನಗೆ ಅದೇ ದಸಕ್ಕೆ ಕಂದು ಇದ್ರೂ ಕೂಡ ಯಾರು ದುಡ್ಡು ಕೊಡ್ತಾರೆ ಅಂತ ಅಂದ್ಕೊಂಡಲ್ಲ ಆರು ಸಾವಿರ ಹದಿಮೂರು ದಿವಸ ಹಚ್ಕೊಂಡು ಒಂದು ದಿವಸಕ್ಕೆ ಐನೂರು ರೂಪಾಯಿ ಬಂತು ಎಲ್ಲಿ ಕೂತ್ಕೊಂಡ್ರೆ ಎಲ್ಲಿ ಏನು ಮಾಡಿದ್ರು ಐನೂರು ರೂಪಾಯಿ ಬರುತ್ತೆ ಆವಾಗ ಗೊತ್ತಾಯಿದು ಓಹೋ ಸಿನಿಮಾ ರಂಗಕ್ಕೆ ಹೋದರೆ ಕೆಲಸ ಮಾಡಿದ್ರೆ ಚೂರೋ ಪಾರೋ ಕಾಸು ಬರುತ್ತೆ ಅಂತ ಮೊದಲು ಗಣನೆಗೆ ಸಿಕ್ಕಿದ್ದು ನಮ್ಮ ಗೌರಿ ಸುಂದರ್ ಸಿನಿಮಾದಿಂದ ಸರಿ ಹೀಗಾಯಿತು ಆದರೆ ಯಾವ ಪಿಕ್ಚರಲ್ಲಿ ಎಷ್ಟು ಕೆಲಸ ಮಾಡಿದ್ರೆ ಅಥವಾ ಎಷ್ಟು ದಿವಸ ಕಾಸು ಶೀಟ್ ಕೊಡ್ತು ಅಂತಂದರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದಂತೂ ನನಗಂತೂ ಗೊತ್ತೇ ಇರಲಿಲ್ಲ ಅದು ಗೊತ್ತಾಗಿದ್ದು ಅವ್ರ ಮುಂದಿನ ಚಿತ್ರದಲ್ಲಿ ಇದನ್ನು ಡಬ್ಬಿಂಗ್ ಕಿಂತ ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋದ್ರು ಗೌರಿ ಸುಂದರರು ಡಬ್ಬಿಂಗ್ ಏನು ಅಂತ ಗೊತ್ತಿಲ್ಲ ಡಬ್ಬಿಂಗ್ ಶುರು ಆಗಿದ್ದು ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ದಿವಸ ಹೀಗೆ ಮಾಡಬೇಕು ಅಂತ ಆವಾಗೆಲ್ಲ ಲೂಪ್ ಸಿಸ್ಟಮು ರೂಪ್ ಸಿಸ್ಟಮ್ ಅಲ್ಲದೆ ಅಲ್ಲಿ ಡೈಲಾಗ್ ಬರ್ಕೋತಾ ಇದ್ದಲ್ಲ ಆ ಡೈಲಾಗೂ ಪುಸ್ತಕ ತಂದು ಕೊಡೋರು ಆ ಪುಸ್ತಕ ನೋಡ್ಕೊಂಡು ಮಾಡ್ಕೋತಿದ್ರು ಆದರೆ ನಾವು ಡೈಲಾಗ್ ಇಲ್ವಲ್ಲ ನನಗೂ ಮೂರ್ತಿಯವ್ರಿಗು ಸಾಯೋಬ್ರಿಗೂ ಹೀಗಾಗ್ಬಿಟ್ಟು ಏನಾಯಿತು ಅವ್ರು ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಜ್ಞಾಪಕ ಶಕ್ತಿ ಇತ್ತಿತ್ತು ಹಾಗಾಗಿ ತಾವೇನು ಡೈಲಾಗ್ ಹೇಳೋರು ಹೇಳೋರು ನಾವೇಗ ಮಾಡೋವೆ ಹಾಗೂ ಹೀಗೂ ಶಕ್ತಿ ಬರೋದು ಅದರಿಂದ ಲಿಪ್ ಸಿಂಕ್ ಮಾಡೋದು ಆ ರೀತಿ ಮಾಡಿ ನಂದು ಮೂರ್ತಿ ಸಾರ್ದು ಲಿಪ್ ಸಿಂಕ್ ಆಗೋ ಥರ ಮಾಡೋಕ್ಕೆ ಬಿಟ್ವಿ ಅದೇನು ಮ್ಯಾಜಿಕೋಗಿ ಗೊತ್ತಿಲ್ಲ ಆದರೆ ನರಸಿಂಹ ಇವರು ನಮ್ಮ ನರಸಿಂಹರಾಜವ್ರಿಗಂತೂ ಡೈಲಾಗ್ ವರ್ಕೌಟ್ ಅಲ್ಲಿದು ಅಲ್ಲಿಂದು ಕರೆಕ್ಟಾಗಿ ಬಂತು ಒಂದು ದಿವಸ ಹಿಂಗೆ ಮೈಕ್ ಮುಂದೆ ನಿಂತ್ಕೊಂಡು ನಾವು ಇದ್ದೀನಿ ಲೂಪ್ಸ್ ಚೇಂಜ್ ಆಗಬೇಕಾಗಿತ್ತು ಬೇರೆ ಲೂಪ್ ಬರಬೇಕಾಗಿತ್ತು ಬೆನ್ ತಟ್ಟಿ ಒಬ್ಬ ಪುರುಷತ್ತಾದ ಮೇಲೆ ಒಂದು ನಿಮಿಷ ಹೊರಗಡೆ ಯಾರೋ ನಿಮ್ಮ ನೋಡಬೇಕಂತೆ ಸುರೇಶ್ ಅಂತ ಒಬ್ಬರು ಡೈರೆಕ್ಟ್ರು ಬಂದಿದ್ದಾರೆ ನೀವು ನೋಡಬೇಕಂತ ಅಂದರು ನಾನು ಒಂದ್ಸಲ ಅಂದ್ಕೊಂಡಿದ್ದು ಇದು ಒಂದು ಅಕಸ್ಮಾತಾಗ ಆದಂಥದ್ದು ಏನೋ ಒಂದು ಯಾರೊಬ್ಬರು ಕರ್ಕೊಂಬಂದರೂ ಗೌರವರು ಪರಿಚಯ ಮಾಡಿದ್ರೆ ಹೀಗೆ ಮುಂದಕ್ಕೆ ಹೋಗ್ತಾಯಿತ್ತು ಆದರೆ ಇಲ್ಲಿಂದ ಮುಂದಕ್ಕೆ ಎಲ್ಲಿ ಇಷ್ಟೇ ಫಿಲಮ್ ಡಮ್ಮಲ್ಲಿ ನಾನು ಅಂತ ಎಲ್ಲರೂ ಹಾಗೆ ಹೇಗೆ ಅಂದರೂ ಕೂಡ ನಾನು ಯಾರು ಸ್ವಾಮಿ ಪರಿಚಯ ಮಾಡೋರು ಮುಂದೆ ಕರ್ಕೊಂಡು ಹೋಗರು ಕರೆಯೋರು ಯಾರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಈಗ ಇವರು ಅಂದೇಟಿಗೆ ಇನ್ನೊಬ್ಬರು ಡೈರೆಕ್ಟ್ರು ನನಗೋಸ್ಕರ ಇದ್ದಾರ ಹೆಂಗೆ ಸಾಧ್ಯ ನಾನೇನಂತ ದೊಡ್ಡ ಮನುಷ್ಯನ ನಿಜವಲ್ಲ ಹೋಗಿ ಒಳ್ಳೆ ಸಿಕ್ಸ್ ಫುಟ್ರು ಪರ್ಸ್ನಾಲಿಟಿ ಅಲ್ಲೇ ನಿಂತಾರೆ ಬೇಕಾದ್ರೆ ಕಾಫಿ ಬಿಡ್ತಾರಾ ಅಂದರು ಹೆಚ್ಚು ಕಮ್ಮಿ ಒಂದು ಗಂಟೆ ಆಗಿತ್ತು ಊಟಕ್ಕೆ ಬಿಡ್ತಾರಲ್ಲಪ್ಪ ಅಂದೆ ಸರಿ ಆ ಟೈಮಲ್ಲಿ ಬನ್ನಿ ಅಂದರು ಹುಡುಗ ಅಲ್ಲೇ ಇದ್ದ ಹೋಗಿ ಅವ್ರು ಪರಿಚಯ ಮಾಡ್ದೆ ನಾನು ಸುರೇಶ್ ಅಂತ ಮುದ್ರಾಸನವನು ಆದರೆ ಕಾಣದವನು ಅಂದರು ನಮಸ್ಕಾರ ಸ್ವಾಮಿ ಹಿಂದೆ ನಮ್ಮ ಫಿಲ್ಮಲ್ಲಿ ಒಂದು ಪಾತ್ರ ಇದೆ ಮಾಡ್ತೀರೇನು ರೀ ಅಂದರು ಯಾಕೆ ಹಿಂದೆ ಒಳ್ಳೆ ಬಂದೆ ನೋಡಿದೆ ನಿಮ್ಮ ಹಳೆ ಕೋಟು ಪಂಚೆ ಟೋಪಿ ಎಲ್ಲ ಇತ್ತಲ್ಲ ನಂಗೆ ಆ ಒಂದು ಮೇಷ್ಟ್ರು ಬೇಕಾಗಿತ್ತು ಭಾಳ ಕಷ್ಟ ಆ ಮನುಷ್ಯ ಆ ಮೇಷ್ಟ್ರ ಪಾತ್ರ ಮಾಡಬೇಕು ಅಂದರು ಆಯಿತು ಆಮೇಲೆ ಅಂದೆ ಆಮೇಲೆ ಮಾತಾಡಲ್ಲ ಮೋತಿ ಮಾಲ್ ಇಂಥ ರೂಮಲ್ಲಿದ್ದೀನಿ ನಾಳೆ ಬೆಳಗ್ಗೆ ಒಂದು ಹತ್ತು ಗಂಟೆ ಹೊತ್ತು ಬನ್ನಿ ಅಂದರು ಹೋದೆ ಮೋತಿ ಮಾಲ್ಗೆ ರೂಮಿಗೆ ಹೋದೆ ಹೋದರು ಸುರೇಶ್ ಇದ್ದರು ಮೊದಲು ನಿಮ್ಮನ್ನು ಆಡಿಷನ್ ಮಾಡಬೇಕು ರೀ ಅಂದರು ನನಗೆ ಯಾರು ಆಡಿಷನ್ ಗೊತ್ತಿಲ್ಲ ಸ್ವಾಮಿ ಆಕಾಶವಾಣಿ ಆಯಿತು ಮತ್ತು ಇಲ್ಲಿ ಕೂಡ ಆಡಿಷನ್ ಮಾಡಲೇ ಇಲ್ಲ ನಮ್ಮ ಹಳೆ ಪಿಕ್ಚರಲ್ಲಿ ಹಿಂದೆ ನಾನು ಮಾಡ್ತೀನಿ ಇದೊಂದು ಸೀನ್ ತೊಗೊಳ್ಳಿ ಹದಿನೈದು ನಿಮಿಷ ಟೈಮ್ ಕೊಡ್ತೀನಿ ಈ ಮೂರು ಪುಟ್ಟ ಹಾಗೆ ಸ್ಟಡಿ ಮಾಡ್ಕೊಳ್ಳಿ ನಾವು ಅಷ್ಟೆಂಟ್ ಒಬ್ಬ ಇದಕ್ಕೆಲ್ಲ ನಿಮಗೆ ಕ್ಯಾಚ್ ವರ್ಡ್ ಅಂತಿಲ್ಲ ನೀವು ನಾಟಕದಲ್ಲಿ ಆ ಥರ ಕ್ಯಾಚ್ ವರ್ಡ್ ಕೊಡ್ತಾನೆ ಪಾತ್ರ ಹೇಗೆ ಮಾಡಬೇಕು ನಾನು ನೋಡಬೇಕು ಅಂದರು ಅದೊಂಥರ ದುಃಖಕರವಾದಂಥದ್ದು ನನ್ನ ಮಗಳಿಗೆ ಮದುವೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮದುವೆ ಆಗಿರಲ್ಲ ತುಂಬ ಕಷ್ಟ ಕೊನೆಗೆ ಮನೆ ಬಿಟ್ಟು ಓಡೋಗ್ಬಿಡ್ತಾಳೆ ಹುಡುಕ್ತೀವಿ ಎಲ್ಲೂ ಸಿಕ್ಕಲ್ಲ ಆ ಥರ ದುಃಖವಾದಂಥದ್ದು ಮೊದಲು ಹುಡುಕೋದು ಹೊಡ್ದು ಒಂಥರ ಏನೋ ಕಷ್ಟಕರವಾದ ದುಃಖಕರವಾದಂಥ ಸೀನ್ ಅದು ಕಂಠ ಗದ್ಗದವಾಗಬೇಕು ಹೊಳಬೇಕು ಎಲ್ಲ ಇತ್ತು ಅದು ನನ್ನ ಸುಮ್ಮ ಕಣ್ಣು ಮುಚ್ಕೊಂಡು ಪ್ರಿಪೇರ್ ಆಗಿ ಆಗಿ ಮಾಡ್ತೀನಿ ಸ್ವಾಮಿ ಯಾರಪ್ಪ ನಾನು ಸಹ ನಿಮಗೆ ಕ್ಯಾಚ್ ಓಡ್ಕೊಡೋನು ಅಂತ ಅವ್ನು ರೆಡಿಯಾಗಿದ್ದ ಒಂದೇ ಸಲಿಗೆ ಪೂರ್ತಿ ಬಂದ್ಬಿಡ್ತು ನೆ ವೆರಿ ಗುಡ್ ಆರ್ ಸೆಲೆಕ್ಟೆಡ್ ಐಸೆ ಅಂತ ಒಂದು ಚೆಕ್ ಬರೆದ್ರು ಮೊದಲನೇ ಚೆಕ್ ಐದು ಸಾವಿರ ಇಲ್ಲಿ ಹದಿಮೂರು ಸಾವಿರ ಹದಿಮೂರು ದಿವಸ ನಾವು ಕೆಲಸ ಮಾಡಿ ನನಗೆ ಇವರು ಕೊಟ್ಟಿದ್ದು ಆರು ಸಾವಿರ ಟೋಟಲ್ ಹದಿಮೂರು ದಿವಸಕ್ಕೆ ಇಲ್ಲಿ ನಾನು ಏನು ಪಾತ್ರನೇ ಮಾಡಿಲ್ಲ ಪಾತ್ರಕ್ಕೆ ಇನ್ನೂ ಸೆಲೆಕ್ಟ್ ಆಗಿದ್ದೀನಿ ಅದಕ್ಕಾಗಲೇ ಐದು ಸಾವಿರ ಚೆಕ್ಕು ಸರ್ ಇದು ಐದು ಸಾವಿರ ನಾನು ಇವಾಗ ಹಾಕ್ಕೊಳ್ಳಿ ಇನ್ನೇತ ಕೊಡ್ತೀವಿ ರೀ ಚೆಕ್ಕು ನಿಮ್ಮ ಅಕೌಂಟ್ಗೆ ಹಾಕ್ಕೊಳ್ಳಿ ದುಡ್ಡು ಆಗುತ್ತೆ ನಾನು ಕರೆಕ್ಟ್ ಡೇಟ್ ನೋ ಏ ಇವರ ಅಡ್ರೆಸ್ ಅಡ್ರೆಸ್ ಎಲ್ಲ ಬರ್ಕೊಳ್ಳಪ್ಪ ಹೇಳ್ ಕಳಿಸಿ ಮತ್ತೆ ಬನ್ನಿ ಅಂದರು ಆಯಿತು ಆ ಚಿತ್ರಕ್ಕೆ ಹೋದಾಗ ಅದು ನಮ್ಮ ಇದರಲ್ಲಿ ಚಾಮುಂಡೇಶ್ವರಿ ಚೂಡಿದ್ರು ಶೂಟ್ ಆಗಿದ್ದು ಸ್ಟೈಲ್ ಅಲ್ಲಿ ಬಂದರೆ ನನಗೆ ಎಂಥದ್ದು ಅಂದರೆ ಯಾವಾಗ ಅಲ್ಲಿ ದಿನೇಶ್ ಅವರು ಪರಿಚಯ ಆದರು ಧೀರೇಂದ್ರ ಗೋಪಾಲ್ ಪರಿಚಯ ಆದರು ಸ್ನೇಹಿತರ ಸವಾಲು ಅಂತ ಸರಿ ಎಲ್ಲರೂ ಪರಿಚಯ ಆದರೂ ಸಹ ಅಲ್ಲಿ ಆ ಸ್ನೇಹಿತರ ಸವಾಲಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈ ಅವಳು ಗೋಳಾಟ ಸಂಬಳ ಕೊಡೋಲ್ಲ ಕಂಪ್ಲೀಟ್ ದೊಡ್ಡ ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಥರ ಎಲ್ಲ ಇರ್ತಾರೆ ಊರಿನ ಪ್ರಮುಖರು ಒಂದು ದಿವಸ ಮೂರು ತಿಂಗಳಾಯ್ತು ಸಂಬಳ ಎಲ್ಲ ಹೊಟ್ಟೆಗೆಟ್ಟು ತಗೊಂಡು ಇಲ್ಲಿಂದ ಹೋಗ್ತೀನಿ ಕೈ ಕಟ್ಕೊಂಡು ನಿಂತಿರ್ತೀನಿ ಏನು ಒಬ್ಬೊಬ್ಬರನ್ನ ಹಾಸ್ಯ ಮಾಡೋದು ಕೇಕೆ ಹಾಕೊಂಡು ಮಗಳೆಲ್ಲ ಮೋಳೆ ಎಲ್ಲ ಹಂಗೋ ಹಂಗಾಗಿ ನಲವತ್ತೆಂಟು ಥರ ಎಲ್ಲ ಪೋಲಿ ಥರ ಅದೆಲ್ಲ ಮಾಡ್ತಾ ಇದ್ದಾರೆ ನಾನು ಬಿಕ್ಕಿ ಬಿಕ್ಕಿ ಇದ್ದೀನಿ ಕೊನೆಗೆ ಸರಿ ನಾವು ಮನೆಗೆ ಇವಾಗ ನೂರು ರೂಪಾಯಿ ಕಳಿಸ್ತೀವಿ ಏನಾದ್ರು ಮಾಡ್ಕೊ ಹೋಗಿ ಅಂತ ಯಾರೋ ಯಾರೊಬ್ಬರು ಅಂದ್ಬಿಡ್ತಾರೆ ಆದಮೇಲೆ ಬಿಕ್ಕಿ ಬಿಕ್ಕಿ ಎತ್ಕೊಂಡು ವಾಪಸ್ ಬರ್ತೀನಿ ಮುಗಿದೋಯಿತು ಆವಾಗ ಕರೆಕ್ಟಾಗಿ ಲಂಚ್ ಬಡ್ಯಕ್ಕು ಹೋಗ್ತಾ ಇದ್ದಾರೆ ಆವಾಗ ಅಲ್ಲಿ ಮೋಸ್ಟ್ಲಿ ವಜ್ರಮುನಿದ್ರು ಧೀರೇಂದ್ರ ಗೋಪಾಲ್ ಇದ್ದರು ಗೊತ್ತಿಲ್ಲ ಡೈರೆಕ್ಟ್ ಹಂಗೆ ರೀ ಏನು ರೀ ನೀವು ಇಷ್ಟು ದೊಡ್ಡ ವೈಡ್ ಆ್ಯಂಗಲ್ ಇಟ್ಟು ಒಳ್ಳೆ ಒಟ್ಟು ಶೇರ್ ಮಾಡ್ತಾ ಇದ್ದೀರಾ ಅವ್ರು ಮಾಡಿದ್ರಲ್ಲ ಕ್ಲೋಸಪ್ ಅಂತ ತೊಗೊಳ್ರಿ ಆ ತೊಗೊಳ್ಳೋಬೇಲೆ ಅವ್ರು ಎಷ್ಟು ದುಃಖ ತೋರಿಸೋರು ಎಷ್ಟು ಅನುಭವ ತೋರಿಸೋರು ನನಗೆ ಇಂಥ ದುಃಖ ಹೀಗಿದ್ದೀನಿ ಆಗಿದ್ದೀನಿ ಹೀಗೆ ಮಾಡ್ತಿರಲಲ್ಲ ನೀವು ಸಂಬಳ ಕೊಡೋದು ಬೇಡವಾ ಅಂತ ಎಷ್ಟು ಮಟ್ಟ ಹೇಳ್ಬೋದು ಸರ್ ನಾನು ಇಲ್ಲೇ ನಿಂತಿರ್ತೀನಿ ಸರ್ ಮೋಸ್ಟ್ಲಿ ಹೀರೇಂದ್ರ ಗೋಪಾನ್ ಕಾಣಿಸುತ್ತೆ ಇಲ್ಲೇ ನಿಂತಿರ್ತೀನಿ ಸರ್ ನಾನು ರೀ ಪೂರ್ತಿ ರೇ ಅದನ್ನು ಪೂರ್ತಿ ತೆಗೀರಿ ಅಂಥೇಳಿ ಹತ್ತಿರ ಹೊತ್ತಿರ್ತಬಂದು ಟೈಟ್ ಕ್ಲೋಸಪ್ಪಲ್ಲಿ ಪೂರ್ತಿ ಡೈಲಾಗೆಲ್ಲ ತೆಗೆದು ಹಾಂ ಅದು ಕಟ್ ಮಾಡಿಬಿಟ್ಟಿದ್ದು ಹಾಕ್ಬೇಕು ಮಧ್ಯ ಮಧ್ಯೆ ಇಲ್ಲದೆ ಹೋದರೆ ನಾನು ಬಂದು ನೋಡಲ್ವ ನಾವೆಲ್ಲ ಪಿಚ್ಚರ್ಗಳು ಅಷ್ಟೇ ಗೊತ್ತಲ್ಲ ಅಂತೇಳ್ಬಿಟ್ಟು ಹೋದರು ಹೋದ್ಬಿಟ್ಟು ಎಲ್ಲ ಹೊಟ್ಟು ಹೋದರು ಆಯಿತು ನಾನು ಒಬ್ಬನೇ ಕೂತಿದ್ದೀನಿ ಎಲ್ಲರೂ ಹೋದ್ರು ನಾನು ಒಬ್ಬನೇ ಕೂತು ಏನು ಮಾಡೋದು ಹುಡುಗ ಬಂದ ಸಾರ್ ಊಟಕ್ಕೆ ಬಿಟ್ಟಿದ್ದಾರೆ ಆ ಸ್ಕೂಲ್ ಬಿಟ್ಟಿದ್ದಾರೆ ಅನ್ನೋ ಥರ ಊಟ ಬಿಟ್ಟಿದ್ದಾರೆ ಅಂತಲ್ರಿ ಅಲ್ಲ ಎಲ್ಲಿ ಊಟ ಅಂದೆ ಸ್ವಾಮಿ ಒಂದು ಮಾತು ಹೇಳಬೇಕು ನೀವೆಲ್ಲ ಆಗಲೇ ಆರ್ಟಿಸ್ಟ್ರು ಮೇಕಪ್ ಹಾಕೊಂಡು ಎಲ್ಲ ಕೆಲಸ ಮಾಡಿಬಿಟ್ಟಿದಾರೆ ಇಲ್ಲಿ ಯಾರು ಬಂದ್ಬಿಟ್ಟು ಮದುವೆ ಮನೆ ಐತಲ್ಲ ಊಟಕ್ಕೆ ಬಾಪಾ ಊಟಕ್ಕೆ ಬಾಪಾ ಅಂತ ಕರಿಯಲ್ಲ ಮಧ್ಯೆ ಬಿಡ್ತು ಅಂತಂದರೆ ನಿಮ್ಮ ಪಾಡಿಗೆ ಹೋಗಬೇಕು ಒಂದೊಂದು ಕಡೆ ಕೋರ್ಸ್ ಇರ್ತಲ್ಲ ಯಾರು ಒಬಿಸ್ತಾಯಿ ಊಟ ಮಾಡ್ಕೊಂಡು ಬರ್ತಾ ಇರಬೇಕು ಅಷ್ಟೇ ಇದು ಏನು ನಿಮ್ಗೆ ಇನ್ವಿಟೇಷನ್ ಇರೋಲ್ಲ ಒಳ್ಳೆಯ ಜನ ನೀವು ಎಷ್ಟು ವರ್ಷ ಆಯ್ತು ಬಂದು ಅಂತ ಸಾಕನಿಸ್ಕೊಂಡಾದ್ರೆ ಒಂದು ಪಾಠ ಈ ರೀತಿ ಇರುತ್ತೆ ಅಂತ ಅಂದ್ಕೊಂಡು ಬರ್ತಾ ಗುರ್ತು ಒಂದೊಂದೇ ಒಂದೊಂದೇ ಕಲ್ಸ್ಕೋಬೇಕು ವಿಷಯ ಏನು ಗೊತ್ತಿರುತ್ತೆ ಓದಿ ಊಟ ಎಲ್ಲ ಆಯಿತು ವಾಪಸ್ ಬಂದ್ವಿ ಮೇಲೆ ಡೈ ಜೋಲು ಡೈರೆಕ್ಟ್ ಕ್ಲೋಸಪ್ ಎಲ್ಲ ತೆಗೆದ್ರು ಚೆನ್ನಾಗಿದೆ ಅಂತಂದರು ಆಸಲಿ ಸುತ್ತಮುತ್ತ ಕೂತಿದ್ರಲ್ಲ ಕೂಡ ಸಹ ಅಂತ ಅವ್ನು ಚಪ್ಪಾಳೆ ತೊಟ್ಟಿದ್ರು ಈ ಕ್ಲೋಸಪ್ ಅನ್ನೋದು ಏನು ಮುತ್ತಲೇ ಗೊತ್ತಿಲ್ಲ ಟೈಟಾಗಿ ಬರುತ್ತೆ ಕೊನೆಗೆ ಅವ್ರಿ ಕಡೆ ಕರೆದು ಏನೋ ಹಿಂಗಲ್ಲ ಅಂತಿದ್ದೀನಿ ನೋಡಿ ನೀವು ಕೈ ವಾಯಿ ಸುತ್ತಕಟ್ಟು ಹಿಂಗೆ ಅನ್ಬೇಡಿ ನಾವು ಇಷ್ಟಿದ್ದೀವಿ ಅಂದರು ಇಷ್ಟಿದ್ದೀವಿ ಅಂದರೆ ಏನೋ ಗೊತ್ತಿಲ್ಲ ಯಾರೋ ಒಬ್ಬರು ನಿಲ್ಲಿಸ್ಬಿಟ್ಟು ಇಲ್ಲಿ ಕೈ ಇಟ್ಕೊಳ್ಳೋಣ ನೀನು ಅಂಥೇಳಿ ಡೈರೆಕ್ಟ್ ಈ ಕಡೆ ಪಕ್ಕದಿಂದ ಬಂದು ನೋಡು ಈ ಕ್ಯಾಮ್ರಾ ಇದೆಯಲ್ಲ ಫೋಕಸ್ ಮಾಡಿ ನಿಸ್ಸು ಒಂದು ನಿಸ್ ನೋಡಿ ಎಲ್ಲಿ ಅಂದರು ನೋಡ್ತೀನಿ ಬರೀ ಇಷ್ಟೇ ಇಷ್ಟಿದೆ ನೀವು ಹೀಗೆ ಹಾಗೆ ಅಂತ ನಿಮ್ಮ ಕೈ ಎಲ್ರಿ ಬರುತ್ತೆ ಕೈ ಕಟ್ಟಾಗಲ್ವೇನ್ರಿ ತಿಳ್ಕೊಬೇಕಪ್ಪ ಇದೆಲ್ಲ ಅಂತ ಯಾರು ಹೇಳಿ ಎಲ್ಲಾದ್ರೂ ಹೇಳ್ಕೊಡ್ತಾರಾ ಕಲ್ತ್ಕೋಬೇಕು ನೋಡಿ ಕಲ್ತ್ಕೊಳ್ಳೋದು ತುಂಬ ಇರುತ್ತೆ ಸಿನಿಮಾದಲ್ಲಿ ಅಂತಂದರು ಅದೊಂದು ಪಾಠ ಸರಿ ಆ ಟೈಮ ಸುತ್ತಲೂ ಹುಡುಗರು ಚಪಾಡ ಬಡ ಬಾಡ ಚಪಾಡಿ ಹೊಡೆದು ಬಿಟ್ರು ಯಾಕಪ್ಪ ಸುತ್ತಲು ನೋಡ್ತೀನಿ ಕ್ಯಾಮ್ರಾದಲ್ಲಿ ಇದ್ದರೆ ಮೊದಲನೇ ಸಲ ಯಾರು ನೋಡ್ತಾರೋ ಅವರು ಕ್ಯಾಮ್ರಾ ಮನೆಗೆ ನೂರು ರೂಪಾಯಿ ಕೊಡಬೇಕಂತೆ ಅದೊಂದು ಅಭ್ಯಾಸ ಬರೆಯುತ್ತೆ ಅಂತ ನಂಗೆ ಗೊತ್ತೇ ಇಲ್ಲ ನಾನು ಜೇಬಲ್ ನೂರು ರೂಪಾಯಿ ಅಂತ ತಗೊಂಡ್ಬರಲಿ ಆಯ್ತು ತಪಾಸಣೆ ಕಸ ಕೊಡ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ಟು ಅವತ್ತು ಶೂಟಿಂಗ್ ಮುಗಿಸ್ಕೊಂಡ್ಬಂದೆ ಬಂದೆ ಇದೊಂದು ನನಗೆ ಹೊಸ ವಿಷಯ ಪ್ರತಿ ಹೆಜ್ಜೆಜು ತಿಳ್ಕೊಳ್ಳೋಂಥ ಅವಕಾಶ ಇಲ್ಲೆಲ್ಲ ಸಿಕ್ಕಿದೆ ನನಗೆ